ವಿನೋದ್ ರಾಜ್ ಅಂತೇಳಿ ನಮ್ಮ ಓಬಿಸಿ ಮೋರ್ಚಾದ ಸಾಗರ ಕ್ಷೇತ್ರದ ಅಧ್ಯಕ್ಷ. ದುರುದ್ದೇಶದಿಂದ ಒಂದು 10-15 ದಿನ ಕೆಳಗೆ ಒಬ್ಬ ಸಂಜಯ್ ಯಾನೆ ತಿಮ್ಮಪ್ಪ ಅಂತೇಳಿ ಓಸಿ ಕೇಸ್ ಮೇಲೆ ಅಂತೇಳಿ ಅರೆಸ್ಟ್ ಮಾಡ್ಕೊಂಡು ಬಂದು ಅವನಿಗೆ ಹೊಡೆದು ಬಡದು ವಿನೋದ್ ರಾಜ್ ಹೆಸರು ಹೇಳಲೇಬೇಕು ಅಂತೇಳಿ ಬಾಯಿ ಬಿಡಿಸ್ ಅವನ ಹೆಸರು ಹೇಳಿದಂಗೆ ಬಾಯಿ ಬಿಡ ಹೇಳೋರ್ಗೂ ಬಿಟ್ಟಿಲ್ಲ. ಆ ರೀತಿ ಹೊಡೆದು ಬಾಯಿ ಬಿಡಿಸಿ ಕೇಸ್ ಬುಕ್ ಮಾಡಿ ದುರುದ್ದೇಶದ ಗಡಿಪಾರನ್ನ ಮಾಡಿದ್ದಾರೆ. ಸುಮಾರು 4 ವರ್ಷದ ಕೆಳಗೆ ನಮ್ಮ ಓಬಿಸಿ ಮೋರ್ಚಾದ ತಾಲೂಕು ಅಧ್ಯಕ್ಷ ವಿನೋದ್ ರಾಜ್ ಬೇರೆ ಬೇರೆ ಕೇಸ್ಗಳು ಇತ್ತಂತೆ. ಭಜಂಗ್ ತಳದ ಹಿನ್ನೆಲೆ ಇರುವಂತಹ ಒಬ್ಬ ಕಾರ್ಯಕರ್ತ 4 ವರ್ಷದಿಂದ ಶಾಂತಿಯುತವಾಗಿ ಸಮಾಜಮುಖಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಓಬಿಸಿಯ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಹಾಗಾಗಿ ಏನಾದ್ರೂ ಮಾಡಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯವಾಗಿ ಬಿಜೆಪಿ ಶಕ್ತಿಯನ್ನ ಕುಂದಿಸಬೇಕು ಅಂತ ಹೇಳಿ ಒಂದೇ ಒಂದು ದುರುದ್ದೇಶ ಇಟ್ಕೊಂಡು ಪ್ರೀ ಪ್ಲಾನ್ಡ್ ಆಗಿ 15 ದಿನ ಕೆಳಗೆ ಅವರ ಸ್ನೇಹಿತರಾದಂತ ಸಂಜಯ್ ಯಾನೆ ತಿಮ್ಮಪ್ಪ ಅವನ ಅರೆಸ್ಟ್ ಮಾಡ್ಕೊಂಡು ಬಂದು ಸರಿಯಾಗಿ ಹೊಡೆದು ನೀನು ವಿನೋದ್ ರಾಜ್ ಹೆಸರನ್ನ ಹೇಳಬೇಕು ಅಂತ ಹೇಳಿಸಿ ಅದಾದಮೇಲೆ ಅವನ ಕೇಸ್ ಬುಕ್ ಮಾಡಿಕೊಂಡು ಈ ರೀತಿ ಪ್ರೀ ಪ್ಲಾನ್ಡ್ ಆಗಿ ಪೊಲಿಟಿಕಲಿ ಮೋಟಿವೇಟೆಡ್ ಆಗಿ ದುರುದ್ದೇಶದ ಇವತ್ತು ಮಾಡಿ ಕೋರ್ಟ್ ಅಲ್ಲಿ ಬೇಲು ಕೂಡ ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲದಂಗೆ ಮೊನ್ನೆ ಈ ರೀತಿ ಒಂದು ಗಡಿಪಾರನ್ನ ಮಾಡಿ ನಿನ್ನೆ ರಾತ್ರಿ ಏಕಾಏಕಿ ಒಂದು ಜೀಪಲ್ಲಿ ಕೂರಿಸಿಕೊಂಡು ಹೋಗಿ ಬೀದರ್ಗೆ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಅಂದ್ರೆ ಈ ರೀತಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಜಕೀಯ ವ್ಯವಸ್ಥೆಯನ್ನ ಏನ್ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ತುರ್ತು ಪರಿಸ್ಥಿತಿಯಿಂದ ಹೇರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತುಳಿಯುವಂತ ಕೆಲಸವನ್ನ ಮಾಡಿದ್ರು. ಅದೇ ದರ್ಪವನ್ನ ಅಧಿಕಾರದ ಮದದಿಂದ ಇವತ್ತು 135 ಜನ ಶಾಸಕರು ಗೆದ್ದಿರುವಂತಹ ದುರುದ್ದೇಶದಿಂದ ಈ ರೀತಿ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತರ ಮೇಲೆ ದುರುದ್ದೇಶದಿಂದ ಈ ರೀತಿ ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭ ನಾವು ಖಂಡಿಸ್ತೇವೆ. ಗೌರವಯುತ ಜಿಲ್ಲಾಧಿಕಾರಿ ನಾನು ವಿನಂತಿ ಮಾಡ್ಕೊಂತೇನೆ. ಈಗೂ ಕೂಡ ನಿಮಗೆ ಕಾನೂನು ಪ್ರಕಾರ ಅವಕಾಶ ಇದ್ರೆ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕು ನಾಳೆ ಅವ್ನು ಮಾಡಬೇಕು ಅನ್ನೋ ಆ ಅವಕಾಶವನ್ನು ಮಾಡಿಕೊಡ್ಬೇಕು. ಮತ್ತೆ ಇವತ್ತೇನು ಗಡಿಪಾರನ್ನು ಮಾಡಿದಿರಿ, ನಿಮ್ಮ ಕಾನೂನು ಚೌಕಟ್ಟನ್ನು ವಾಪಸ್ ತೆಗೆದುಕೊಂಡು ನ್ಯಾಯಯುತವಾಗಿ ಆ ಓಬಿಸಿ ಅವರಿಗೆ ನ್ಯಾಯವನ್ನು ಒದಗಿಸಿಕೊಂಡು ಕೆಲಸವನ್ನು ಮಾಡಬೇಕು. ದುರುದ್ದೇಶದಿಂದ ಕಳೆದ 10 ದಿನಗಳಿಗೆ ಗುಂಡಾಗಿರಿ ಮಾಡಿ ನಮ್ಮ ಕಾರ್ಯಕರ್ತನ ಬಲವಂತವಾಗಿ ನಮ್ಮ ಕಾರ್ಯಕರ್ತನ ಹೆಸರಲ್ಲಿ ದುರುದ್ದೇಶದ ರೀತಿ ಮಾಡಿದರೆ ಇನ್ನು ಬಿಜೆಪಿ ಯಾವುದೇ ಕಾರ್ಯಕರ್ತರು ಕೈಗೆ ಬಳೆಯನ್ನು ಹಾಕೊಂಡಿಲ್ಲ. ಸಂದರ್ಭ ಬಂದರೆ ಶಾಂತಿಯುತವಾಗಿ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಅಪೇಕ್ಷೆ ಇದೆ. ಇನ್ ಮುಂದೆ ಈ ರೀತಿಯಾದ ಕಾರ್ಯ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಬಂದಿದೆ ಅವ್ರ ಮುಖಾಂತರ ಇವತ್ತು ಪ್ರಪೋಸಲ್ ಬಂದಿರೋದು ಸರ್. ಇಬ್ರು ಮಾಡಿದ್ದಾರೆ ಸರ್ ಈ ತರ ಒಬ್ಬ ಸಂಜಯ್ ಯಾನೆ ತಿಮ್ಮಪ್ಪ ಅಂತೇಳಿ ವಿನೋದ್ ರಾಜ್ ನಮ್ಮ ಓಬಿಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಇಬ್ರು ಸಾಗರದವರು.